ಸೊ ನೆಕ್ಸ್ಟ್ ನಿಮ್ಮ ಎಂಪಿ ಸಿಪಿ ಯೋಗೇಶ್ವರ್ ಕೆಲಸ ಮಾಡ್ತಿದ್ದಾರೆ ಮೇಡಮ್, ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಂಡಿದೆ. ಅವ್ರವ್ರ ಏನ್ ರಾಜಕಾರಣ ಅಂತ ಗೊತ್ತಿಲ್ಲ. ಕೆಲಸ ಮಾಡೋರ್ಡ್ ಪರ್ಸನ್ ಕೂತಿರೋ ಜಾಗಕ್ಕೆ ಊಟ ಬರ್ತೀವಿ ಅಂದಾಗ ಯಾರು ಹೋಗಲ್ಲ. ಸೆಂಟ್ರಲ್ ಅಲ್ಲಿ ನೋಡಿ ಕಾಂಗ್ರೆಸ್ ಅವರು ಎಲ್ಲ ಮಾರ್ಕೊಂಡು ಬಂದ್ರು. ಇದು ಬಿಜೆಪಿ ಬಂದಿದ್ರೆ ಇದನ್ನ ಸ್ವಲ್ಪ ಬದಲಾವಣೆ. ಮೇಡಮ್, ತಮ್ಮ ಹೆಸರು ಶಿಲ್ಪಾ ಅಂತ. ಓಕೆ, ಈಗೇನು ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ನೆಕ್ಸ್ಟ್ ನಿಮ್ಮ ಎಂಪಿ ಯಾರಾಗಬೇಕು ಅನ್ನೋದು ನಿಮ್ಮ ಆಸೆ? ನನ್ನ ಪ್ರಕಾರ ಮೋಸ್ಟ್ಲಿ ಬಿಜೆಪಿನೇ, ಯಾಕಂದ್ರೆ ಇವಾಗ ಟ್ರೆಂಡ್ ಇರೋದೇ ಅಲ್ಲೇ. ಏನ್ ಹೇಳ್ತಾರ, ಮೋದಿ ಹವಾ ಅಂತಾರಲ್ಲ, ಸೊ ಹಾಗಾಗಿ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ಬಹುದು. ಓಕೆ, ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಅನ್ಸುತ್ತೆ? ಸಿಪಿ ಯೋಗೇಶ್ವರ್. ಓಕೆ, ಈಗ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಪಿ ಆಗಿ ಡಿ ಕೆ ಸುರೇಶ್ ಅವರು ಇದಾರೆ, ಸೊ ಕೆಲಸಗಳನ್ನ ಮಾಡಿದಾರ ಹೇಗೆ? ಇಲ್ಲ ಮೇಡಮ್, ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಉಳ್ಕೊಂಡಿದೆ. ಅವ್ರವ್ರು ಅದು ಏನ್ ರಾಜಕಾರಣ ಅಂತ ಗೊತ್ತಿಲ್ಲ. ನೀವ್ ನೋಡ್ಬೋದು ಅಲ್ಲಿ ಕೆರೆ ಕೊಡಿ ರೋಡ್ ಎಲ್ಲ, ಅದೆಲ್ಲ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಇನ್ನ, ಯಾಕಂದ್ರೆ ನಾವ್ ದಿನ ಬರ್ತೀವಿ, ಅದೆಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಹಾಗೆ ಅದನ್ನ ಅವರು ಬಿಲ್ ರಿಲೀಸ್ ಮಾಡಿ, ನಮ್ಮ ಏನ್ ಎಮ್ ಎಲ್ ಎ ಅವ್ರು ಇದಾರೆ ಅಲ್ಲಿಂದ ಅವ್ರ ಕಡೆಯಿಂದ ಆ ಕೆಲಸಗಳಾಗ್ಬೇಕು. ಈಗ ನಮ್ಗೇನಂದ್ರೆ ಕೆಲ್ಸ ಮುಖ್ಯ ಅಲ್ವಾ? ಓಡಾಡೋಕ್ ತುಂಬಾ ತೊಂದರೆ ಆಗ್ತಿದೆ ಕಾಲೇಜ್ಗಾಗ್ಲಿ. ಯಾರೇ ಬರ್ತಾರೆ, ನಾನ್ ದಿನಾ ಓಡಾಡ್ತಿರ್ತೇನೆ, ನೋಡ್ತೀನಿ ಎಷ್ಟೋ ಜನ ಬೀಳ್ತಾರೆ, ತುಂಬಾ ಪ್ರಾಬ್ಲಮ್ ಆಗ್ತಾ. ಇಲ್ಲಿ ಯಾವ್ದು ದ್ವೇಷ ಬಿಟ್ಬಿಟ್ಟು ಆದಷ್ಟು ಕೆಲ್ಸ ಬೇಗ ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನಮ್ಮ ಭದ್ರಕೋಟೆ, ಈ ಬಾರಿ ಕೂಡ ನಾವೇ ಗೆಲ್ತೀವಿ ಅಂತ. ನೋಡೋಣ, ಅದು ಎಲ್ಲ ಹೇಳಿದ ತಕ್ಷಣ ಆಗಲ್ಲ ಅಲ್ವಾ ಮೇಡಮ್, ನೋಡೋಣ ರಿಸಲ್ಟ್ ನೋಡ್ಕೊಂಡು. ಬಿಜೆಪಿ ಅಭ್ಯರ್ಥಿಗೆ ಯಾಕೆ ಓಟ್ ಹಾಕ್ಬೇಕು? ಯಾಕಂದ್ರೆ ಕೆಲ್ಸ ಹಾಗ ಆಗ್ತಾ ಇದೆ ಅಲ್ವಾ, ಅದನ್ನೇ ನಾ ಹೇಳ್ತಿರೋದು. ಈಗ ಅಂದ್ರೆ ಫಂಡ್ ಒಂಚೂರು ರಿಲೀಸ್ ಆದ್ರೆ ಇನ್ನೂ ಹೆಚ್ಚಿನ ಕೆಲ್ಸ ಆಗತ್ತೆ. ಯಾರು ಕೆಲ್ಸ ಮಾಡಿದರೆ ನೋಡ್ಕೊಂಡು ಹಾಕ್ತಾರೆ ಯೂಶಲಿ ಓಟು. ಸೊ ನೀವು ಹಾಕಿದ್ರೆ ಖಂಡಿತ ಇವಾಗ ಯಾವ್ದೇ ಎಷ್ಟೊಂದು ಎಲ್ಲೆಲ್ಲಿ ಸ್ಟಾಪ್ ಆಗಿದೆ ಹಾಕಿದ್ರೆ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತ ಹೇಳ್ತಿದ್ದೀನಿ ನಾನು. ಆದಷ್ಟು ಯಾವ್ದು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸಿ. ಈಗ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಜನರಿಗೆ, ನಿಜಕ್ಕೂ ಕೂಡ ಅದರಿಂದ ಹೆಲ್ಪ್ ಆಗ್ತಿದ್ಯಾ? ಹೇಗೆ ಆಗ್ತಾ ಇದೆ? ಈಗ ಸ್ತ್ರೀಶಕ್ತಿ ಅದು ಇದು ಎಲ್ಲ ನೋಡ್ತಾ ಇದ್ರೆ ತುಂಬಾ ಜನ ಯೂಸ್ ಮಾಡ್ಕೊಳ್ತಾ ಇದಾರೆ. ಒಂದು ಬಸ್ ಫ್ರೀ ಆಗ್ಲಿ, ಪ್ರತಿಯೊಂದು ಆಗ್ತಾ ಇದೆ. ಬಟ್ ಎಲ್ಲರಿಗೂ ಸಿಗ್ತಿದ್ಯಾ ಏನೋ ಐಡಿಯಾ ಇಲ್ಲ ಮೇಡಮ್. ಎಲ್ಲವನ್ನ ಫ್ರೀ ಕೊಟ್ರೆ ಜನರು ಸೋಮಾರಿಗಳಾಗ್ತಾರ? ಇದು ಬಿಜೆಪಿ ಅವ್ರ ಆರೋಪ. ಖಂಡಿತ ಹಾಗೆ ಆಗ್ತಾರೆ. ನೀವು ಕೂತಿರೋ ಜಾಗಕ್ಕೆ ಊಟ ಬರ್ತೀವಿ ಅಂದಾಗ ಯಾರು ದುಡಿಯಕ್ ಹೋಗ್ತಾರೆ? ಯಾರು ಹೋಗಲ್ಲ ಅಲ್ಲ. ಹಾಗಾದ್ರೆ ಕಾಂಗ್ರೆಸ್ ಜನರನ್ನ ಸೋಮಾರಿಗಳಾಗಿ ಮಾಡ್ತಾ ಇದೆ. ಅದು ಖಾಲಿ ಆದ್ಮೇಲೆ ಅವ್ರು ಮತ್ತೆ ದುಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಸಾಕು ಮೇಡಮ್. ಇನ್ನು ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ ಬಂದ್ರೆ ಯಾರಾಗ್ಬೇಕು? ಮೋದಿನೇ ಮೇಡಮ್. ಯಾಕೆ ಮೋದಿ ಅವರೇ? ಯಾಕೆ ಅಂದ್ರೆ ಇವಾಗ ನೋಡಿ, ಎಷ್ಟು ವರ್ಷದ ಕನಸು ನಮ್ದು ರಾಮ ಮಂದಿರ. ಹೇಗೆ ಅಂದ್ರೆ ನಮ್ಗದು ಒಂಥರ ಏನೋ, ನಾವೆಲ್ಲ ಏನ ಕನ್ಸನ್ನ ನನ್ಸಾಗಿದ್ದು ಇದು. ಸೊ ಆ ಒಂದು ಕ್ರೆಡಿಟ್ ಎಲ್ಲ ಮೋದಿಗೆ ಹೋಗುತ್ತೆ. ಇವತ್ತು ನೋಡಿ, ಇವತ್ತು ದುಬೈಲಿ ಯು ಎ ಇಲ್ಲೂ ಇವತ್ತೊಂದು ಮಂದಿರ ಓಪನ್ ಆಗ್ತಾ ಇದೆ. ಸೊ ಅದೊಂದು ನಮ್ಗೆ ಗ್ರೇಟ್ ಫೀಲಿಂಗ್ ಅಲ್ವಾ? ಯಾವ್ದೋ ಒಂದ್ ದೇಶದಲ್ಲಿ ನಮ್ಮನ್ ಕರೆದು ಇನಾಗ್ರೇಟ್ ಮಾಡ್ತಿದ್ದಾರೆ ಅಂದಾಗ ನಮಗೆ ಬೆಲೆ ಕೊಟ್ಟಿದ್ದಾರೆ ಅಂತ. ಸೊ ನಾವು ಇವಾಗ ಇರೋ ಪ್ರಧಾನಿಗೆ ನಾವು ಯೂಶಲಿ ಬೆಲೆ ಕೊಡ್ಲೇಬೇಕು. ಓಕೆ, ಬಟ್ ಕಾಂಗ್ರೆಸ್ ಅವ್ರು ಇನ್ನೊಂದು ಆರೋಪ ಮಾಡ್ತಾರೆ, ಇನ್ನೂ ರಾಮ ಮಂದಿರ ಕಟ್ಟಡ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಅಷ್ಟರೊಳಗೆ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಮೇಡಮ್, ಇವಾಗ ನಾವೊಂದು ಮನೆ ಕಟ್ತೀವಿ, ಗೃಹ ಪ್ರವೇಶ ಫುಲ್ ಫಿನಿಶ್ ಆಗದೆ ಮಾಡೇ ಮಾಡ್ತೀವಿ ತಾನೆ. ಯಾಕಂದ್ರೆ ಅದು ಒಂದು ಟೈಮ್ ಅಂತ ಇರತ್ತೆ. ಇವಾಗ ಒಂದು ಜೂನ್ ಉತ್ತರಾಯಣ ಹಾಗೆಲ್ಲ ಒಂದು ಗಳಿಗೆ ಅಂತ ಇರತ್ತೆ, ಆ ಗಳಿಗೆಲ್ಲ ಮಾಡ್ಬೇಕು ಅಂತಿದ್ದು ಮಾಡಿರ್ತಾರೆ, ಆಮೇಲೆ ನಾವು ಕಂಪ್ಲೀಟ್ ಮಾಡೇ ಮಾಡ್ತೀವಲ್ವಾ. ಅದೇ ತರ ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ ಅಂತ ಉದ್ಘಾಟನೆ ಮಾಡಿರೋದು ಸುಳ್ಳು, ಅವರು ಕಾಂಗ್ರೆಸ್ನವರು ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಪೊಲಿಟಿಕ್ಸ್ ಅಂದ್ರೇನೆ ಅದೇ ಅಲ್ವಾ ಮೇಡಮ್, ರಾಜಕೀಯ ನೀವು ಏನ್ ಕಲಿತೀರಾ ಅದೇ ಎಲ್ಲ ಇರತ್ತೆ. ಸುಮ್ನೆ ಬಂದು ಮಾಡೋದಾದ್ರೆ ಅದನ್ನ ರಾಜಕೀಯ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ವಾ. ಎಲ್ಲರೂ ಅವ್ರವ್ರು ಒಂದು ವೆಲ್ಫೇರ್ ನೋಡ್ಕೊಂಡೇ ನೋಡ್ಕೊಳ್ಳುತ್ತಾರೆ. ಸೊ ಇದ್ರೂ ಇರ್ಬೋದು. ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ, ಸೊ ಬಿಜೆಪಿ ಜೆಡಿಎಸ್ ಗೆ ಎಷ್ಟು ಸೀಟ್ ಬರ್ಬೋದು, ಕಾಂಗ್ರೆಸ್ ಗೆ ಎಷ್ಟು ಬರ್ಬೋದು? ಅದು ಹೇಳಕ್ ಆಗಲ್ಲ ಮೇಡಮ್. ಲಾಸ್ಟ್ ಟೈಮು ನಾವು ಬಿಜೆಪಿ ಅಂದ್ವಿ, ಕಾಂಗ್ರೆಸ್ ಬಂತು, ಅದೆಲ್ಲ ನೋಡ್ಬೇಕು. ಇನ್ನು ಇದೆ ಅಲ್ವಾ ಟೈಮು, ನೋಡ್ಬೇಕು. ಸರ್, ತಮ್ಮ ಹೆಸರು ಶಂಕರ್ ಅಂತ, ಶಂಕರ್ ಗೌಡ. ಓಕೆ ಸರ್, ಈಗ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಯಾರು ಸಂಸದರಾಗ್ಬೇಕು? ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ ಇವಾಗ ಡಿ ಕೆ ಸುರೇಶ್ ಬರ್ತಾರೆ, ಮತ್ತೆ ನಿನ್ನ ಮಾಮೂಲಿ ಸದಾನಂದ ಗೌಡ ಅದು ಉತ್ತರ ಬರ್ಬೋದು. ನಮ್ಗೆ ಬಿಜೆಪಿ ಬಂದ್ರೆ ಒಳ್ಳೇದು.
ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರಿಬ್ಬರಲ್ಲಿ ಯಾರ್ ಬೆಸ್ಟ್ ಅಂತ ಅನ್ಸುತ್ತೆ? ಜೊತೆಗೆ ಡಿ ಕೆ ಸುರೇಶ್ ಅವರು ಆಲ್ರೆಡಿ ಫೈನಲ್ ಆಗಿದೆ, ಸೊ ಅವರಿಗೆ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಯಾರು ಅಂತ ಅನ್ಸುತ್ತೆ? ಪ್ರತಿಸ್ಪರ್ಧಿ ಅಂತ ಹೇಳಿದ್ರೆ ಸಿಪಿ ಯೋಗೇಶ್ವರ. ಅವ್ರಿಗೆ ಪ್ರತಿಸ್ಪರ್ಧಿ ಕಂಟೆಸ್ಟೆಂಟ್ ಮಾಡಬೇಕು ಅಂತ ಕೆಪಾಸಿಟಿ ಇರೋದಂದ್ರೆ ಅವರೊಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ. ಅಲ್ಲಿ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಅಪೋಸಿಟ್ ಬಂದು ಗೆಲ್ತಾರೆ ಸೋಲ್ತಾರೋ ಬಿಡೋದು ನೀವು, ಬಾಕಿ ಬೇಡ ಅಂದ್ರೆ ಸಿಪಿ ಯೋಗೇಶ್ವರ್ ಓಕೆ. ನಿಮ್ಮ ಪ್ರಕಾರ ಬಿಜೆಪಿ ಬರಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಡಿ ಕೆ ಸುರೇಶ್ ಅವರು ಏನು ಕೆಲಸ ಮಾಡಿದಾರಾ ಇಲ್ವಾ, ಹೇಗೆ? ಡಿ ಕೆ ಸುರೇಶ್ ಕೆಲಸ ಮಾಡ್ತಿದ್ದಾರೆ. ಈಗ ಸಿಪಿ ಯೋಗೇಶ್ವರ ಅವರು ಬಂದ್ರು ಅವರು ಕೆಲಸ ಮಾಡ್ತಾರೆ. ಈಗ ನಾವು ಬೇಕಾಗಿರೋದು ಮೇನು ಸೋಂಬೇರಿಗಳು ಬೇಡ, ಕೆಲಸ ಮಾಡೋರು ಬೇಕು, ಎಜುಕೇಟೆಡ್ ಪರ್ಸನ್ ಬೇಕು. ಇವಾಗ ನಾವು ಎಲ್ಲೋ ಕೂತಿರ್ತಾರೆ, ಎಲ್ಲೋ ಒಂದು ವರ್ಷಕ್ಕೊಂದ್ಸಲ ಎರಡು ವರ್ಷ ಎರಡು ಸಾವಿರ ಎರಡು ವರ್ಷಕ್ಕೊಂದ್ಸಲ ಬರ್ತಾರೆ, ಅವ್ರ ಅವಶ್ಯಕತೆ ಬೇಡ ನಮಗೆ. ಜನಗಳು ಯಾರ ಹತ್ರ ಇದ್ದಾರೆ, ಯಾರು ಸ್ಪಂದಿಸ್ತಾರೆ ಅದ್ರ ಮುಖ್ಯ. ಅಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕು ಹೊರತು ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ನಾವು ಸೀಟ್ ಕುಣಿಸಿ ಜನಗಳೆಲ್ಲ ಓಟ್ ಹಾಕಿ ಗೆಲ್ಸಿ ಅವ್ರು ನಮ್ಮ ಹತ್ರ ಏನು ಸ್ಪಂದಿಸ್ಲಿಲ್ಲ ಅಂದ್ರೆ ಅವ್ರನ್ನೇಂತ ಗೆಲ್ಲಿಸ್ಬೇಕು. ಸಿಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ತಮ್ಗೆ? ಅವರು ಹೈಕಮಾಂಡ್ ಹತ್ರ ತುಂಬಾ ಚೆನ್ನಾಗಿದ್ದಾರೆ, ಅವರು ಪ್ರಬಲವಾದ ಕ್ಯಾಂಡಿಡೇಟ್, ಸಿಕ್ಕಿದ್ರು ಸಿಗ್ಬೋದು ಮೇಡಮ್. ಸಿಪಿ ಯೋಗೇಶ್ವರ್ ಕೊಟ್ರು ಒಳ್ಳೆ ಕಂಟೆಸ್ಟೆಂಟ್, ಅವರು ಗೆಲ್ಲೋ ಮೂಮೆಂಟ್ ಇರ್ಬೋದು. ಯಾಕೆಂದ್ರೆ ಮಾಮೂಲಿ ಸೋಲು ಗೆಲುವು ಇದ್ದಿದೆ, ಜನ ಯಾವ ತರ ಮತ ಚಲಾವಣೆ ಮಾಡೋದು ಅನ್ನೋದು ಮುಖ್ಯ. ಅದನ್ನ ನೋಡ್ಬೇಕು, ಮತ ಚಲಾವಣೆ ಯಾವ ತರ ಆಗುತ್ತೆ, ಸಿಪಿ ಯೋಗೇಶ್ವರ್ ಗೋಟ್ ಹಾಕ್ತಾರೋ ಇಲ್ಲ ಡಿ ಕೆ ಸುರೇಶ್ ಗೋಟ್ ಹಾಕ್ತಾರೋ ಅದು ನಮ್ಗಂತೂ ಗೊತ್ತಿಲ್ಲ. ಆದ್ರೆ ನಮ್ಗಂತೂ ಕಂಟೆಸ್ಟೆಂಟ್ ಅಂದ್ರೆ ಸಿಪಿ ಯೋಗೇಶ್ವರ್ ಅಂದ್ರೆ ಗ್ಯಾರಂಟಿ. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈ ಬಾರಿ ಕೂಡ ನಾವೇ ಗೆಲ್ತೀವಿ ಅಂತ. ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮೇಡಮ್, ಈಗ ಹೋದ್ಸಲ ನಾವೇ ಗೆಲ್ತೀವಿ ಬಹುಮತ ಬರುತ್ತೀವಿ ಅಂದ್ರು, ಹೋದ್ಸಲ ಬಹುಮತ ಬಂತ ಬರ್ಲಿಲ್ಲ, ಹತ್ತು ವರ್ಷದಿಂದ ಮೋದಿ ಅಧಿಕಾರಕ್ಕೆ ಬರ್ತಾನೆ ಇದ್ದಾರೆ, ಈ ಸಲ ಸೆಂಟ್ರಲ್ ಬರೋದು ಪಕ್ಕ 100%-200% ಬಿಜೆಪಿನೇ ಬರೋದು. ಯಾಕೆ ಸರ್ ಬಿಜೆಪಿನೇ ಬರುತ್ತೆ ಅಂತ ಅನ್ಸುತ್ತೆ? ಸೆಂಟ್ರಲ್ ಅಲ್ಲಿ ನೋಡಿ ಮೇಡಮ್, ಕಾಂಗ್ರೆಸ್ ಅವರು ಇದ್ರು ಎಲ್ಲ ಮಾರ್ಕೊಂಡು ಬಂದ್ರು, ಏನ್ ಮಾಡಿದ್ದಾರೆ ಕೆಲಸ? ಈಗ ನಮ್ಗೆ ಬೇಕಾಗಿರೋದು ಏನದು ಗ್ರಾವಿಟಿ, ಆ ಫರ್ಟಿಲೈಸರ್ ಏನಾದ್ರೂ ಆಗ್ಬೋದು, ಆರ್ಥಿಕ ನೆರವು ಆಗ್ಬೋದು. ಈಗ ಮೋದಿ ಬಂದ್ಮೇಲೆ ಫಸ್ಟ್ ನಮ್ಗೆ ಬಲಪಡಿಸಿರೋದು ಏನಂದ್ರೆ ಸೈನ್ಯ. ಫಸ್ಟ್ ಬಾರ್ಡರ್ಲೆಸ್ ನಾವು ಸೆಕ್ಯೂರಿಟಿ ಫೋರ್ಸ್ ಇದು ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಉಗ್ರಗಾಮಿಗಳು ಯಾರಾಗ್ಬೋದು, ಯಾರಾದ್ರೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಹೊಡೆದಾಕ್ಬೋದು. ಫಸ್ಟು ಒಳ್ಳೆ ಕ್ಯಾಂಡಿಡೇಟು. ಈಗ ಮೋದಿ ಅಂತ ವ್ಯಕ್ತಿ ಇಡೀ ಇಂಡಿಯಾದ ಇಡೀ ವರ್ಲ್ಡಲ್ಲೇ ಗೊತ್ತು, ಮೋದಿ ಅಂತ ಎಂ ಪಿ ಒಳ್ಳೆ ಪ್ರಧಾನಮಂತ್ರಿ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಪ್ರಧಾನಮಂತ್ರಿ ನೆಕ್ಸ್ಟ್ ಎಂ ಪಿ ಬೇಕಂತ ಬೇಕೇ ಬೇಕು. ಹಾಗಾದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ದೇಶದ ಭದ್ರತೆಗೆ ಧಕ್ಕೆ ಆಗತ್ತೆ ಅಂತ ಹೇಳ್ತಿದ್ದೀರಾ? ದೇಶದ ಭದ್ರತೆಗಲ್ಲ, ದೇಶದ ಇನ್ನ ಹಿನ್ನಡೆ ಹೋಗುತ್ತೆ. ಕಾಂಗ್ರೆಸ್ ಬಂದ್ರೆ 100% ಸತ್ಯ ಅದು. ಇವಾಗ ಕಾಂಗ್ರೆಸ್ ಅವರು ಇದ್ರು ಅಂದ್ರೆ ಬಿಜೆಪಿ ಅಂದ್ರೆ ಅಭಿವೃದ್ಧಿ ಅಂತಾನ? ಅಭಿವೃದ್ಧಿನೇ ಬಿಜೆಪಿ. ಬಟ್ ಈಗ ಬಟ್ ಇಲ್ಲಿ ಎಂ ಎಲ್ ಎ ಎಲೆಕ್ಷನ್ ಅನ್ನ ತೆಗೆದುಕೊಂಡ್ರೆ ಬಿಜೆಪಿ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಎಂ ಎಲ್ ಎ ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಎಂ ಎಲ್ ಎ ಎಲೆಕ್ಷನ್ ಅಂತ ಹೇಳಿದ್ರೆ ಇವಾಗ ನೀವೇ ತಗೊಳ್ಳಿ, ಎಂ ಎಲ್ ಎ ಎಲೆಕ್ಷನ್ ಏನ್ ಹೇಳಿದ್ರ 2000 ರೂಪಾಯಿ ಲೇಡೀಸ್ಗೆ 2000 ರೂಪಾಯಿ ಫಂಕ್ಷನ್ ತರ ರೀತಿ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ, ಅವೆಲ್ಲ ಬೋಗಸ್. ಎಷ್ಟು ದಿನ ಕೊಡ್ತಾರೆ, ಎಲ್ಲರಿಗೂ ಫ್ರೀ ಕೊಡ್ತೀನಿ ಅಂದ್ರು. ಇವಾಗ ಬಂದ್ರು ಹಿಂದುಳಿದವ್ರಿಗೆ ಅದರಲ್ಲೂ ಸ್ವಲ್ಪ ಟ್ವಿಸ್ಟ್ಗಳು ಕೊಟ್ಟಿದ್ದಾರೆ 2000 ರೂಪಾಯಿಗೆ, ಎಂದಕ್ಕೂ ಯಾರ್ಯಾರಿಗೆ ಏನು ಲಿಮಿಟ್ಸ್ ಇದೆ, ಮತ್ತೆ ಅವ್ರಿಗೆಲ್ಲ ಲಿಮಿಟ್ಸ್ ಕೊಡ್ತಾ ಇರೋದ್ರಿಂದ 1 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರು. ಈಗ ಅದರಲ್ಲಿ ಎಷ್ಟು ಬದಲಾವಣೆಗಳು ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಫ್ರೀ ಸ್ಕೀಮ್ ಇಂದ ಯಾವುದೇ ಪ್ರಯೋಜನ ಆಗ್ತಿಲ್ಲ ಅಂತ? ಯಾವ್ದು ಪ್ರಯೋಜನ ಆಗ್ತಿಲ್ಲ ಮೇಡಮ್, ಎಲ್ಲರೂ ಇವಾಗ ಸೋಂಬೇರಿಗಳಾಗ್ತಿದ್ದಾರೆ. ಈಗ ಲೇಡೀಸ್ ಇವಾಗ ಉದಾಹರಣೆಗೆ ಒಂದು ವಾರ, ಈಗ ಅವ್ರು ಹೇಳ್ತಾರೆ ಒಂದು ವಾರ ಟ್ರಿಪ್ ಹೋದ್ರೆ ಫ್ರೀ, ಈಗ ಎಲ್ಲಿ ಹೋಗ್ತೀನಿ ಅಂದ್ರೆ ಫ್ರೀ. ಜೆಂಟ್ಸ್ ಫ್ರೀ ಕೊಡಿ, ಯಾಕೆ ಜೆಂಟ್ಸ್ ನಿಮ್ಗೆ ಓಟ್ ಹಾಕಿಲ್ವಾ? ಅಲ್ಲ ನೀವ್ ಹೇಳ್ತಾ ಇದೀರಾ ಫ್ರೀ ಸ್ಕ್ರೀಮ್ ಇಂದ ಯಾವ್ದೇ ಪ್ರಯೋಜನ ಆಗ್ತಿಲ್ಲ ಅಂತ, ಬಟ್ ಜೆಂಟ್ಸ್ ಗೂ ಫ್ರೀ ಕೊಡಿ ಅಂತಿದ್ದೀರಲ್ಲ ಸರ್? ಹೌದು ಮೇಡಮ್, ಇವಾಗ ಲೇಡೀಸ್ ನೀವು ಒಬ್ಬರೇ ಓಟ್ ಹಾಕಿ ಗೆಲ್ಸಿದ್ದೀರಾ, ಜೆಂಟ್ಸ್ ಹಾಕಿದಾರ ತಾನೆ? ಜೆಂಟ್ಸ್ ಎರಡು ಕೈ ಚಪ್ಪಾಳೆ ತಾನೆ ಸೇರಿದ್ರೆ ಚಪ್ಪಾಳೆ? ಇವಾಗ ಒಂದ್ ಕೈ ನೀವು ತಟ್ಬಿಟ್ಟು ಎಲ್ಲರೂ ಓಟ್ ಹಾಕ್ಬಿಟ್ಟು ಕಳ್ಸ್ಬಿಟ್ರ ನೀವು? ನಾವು ಓಟ್ ಹಾಕಿದೀವಿ, ನಾವು ಓಟ್ ಹಾಕಿರೋದಂದ್ರೆ ನಿಮ್ ಸರ್ಕಾರ ಬಂದಿರೋದು ರಚನೆ ಆಗಿರೋದು, ಅದಕ್ಕೆ ಜೆಂಟ್ಸ್ಗೂ ಕೊಡ್ಬೇಕಾಗಿತ್ತು. ಇಲ್ಲಿ ಏನಾಗಿತ್ತು ಅಂದ್ರೆ ಪಾಲಿಟಿಕ್ಸ್ ಗೇಮ್ ಇದು, ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಪಾಲಿಟಿಕ್ಸ್ ಗೇಮ್ ಇರೋದ್ರಿಂದ ಇದು ಬಿಜೆಪಿ ಬಂದಿದ್ರೆ ಇದನ್ನ ಸ್ವಲ್ಪ ಬದಲಾವಣೆ ಆಗ್ತಿತ್ತು. ಕಾಂಗ್ರೆಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಇವ್ರದ್ದು ಬರೀ ಸ್ಕೀಮೆ. ಇವಾಗ ಸಿದ್ದರಾಮಯ್ಯ ಬಂದ್ರು ನಾನೇ ಮತ್ತೆ ಸಿ ಎಂ ಆಗ್ಬೇಕು ಅಂದ್ರು, ಈಗ ಡಿ ಕೆ ಅವ್ರಿಗೂ ಕೊಡ್ಬೋದಾಗಿತ್ತಲ್ಲ. ಇವ್ರ ಹಗರಣ ಇದೆ ಹಗರಣ ಅದೇ ಅಂತಾರೆ, ಬೇಡ ಅವ್ರಿಗೊಂದು 2 ವರ್ಷ ಕೊಡಿ, ಇವರು 2 ವರ್ಷ ಕೊಡಿ ಮಾಡಿ ಅಭಿವೃದ್ಧಿ, ನಾನೇ ಆಗ್ಬೇಕು 5 ವರ್ಷ ಅಂತ ಇದ್ರೆ ಏನ್ತಿಕ್ ಅದ್ರಲ್ಲಿ? ಅದರಲ್ಲಿ ಕಿತ್ತಾಟಗಳು ಜಗಳ ಇದೆ ಅವ್ರದ್ರಲ್ಲಿ, ಅದಕ್ಕೇನೆ ಅವ್ರವ್ರೇ ಜಗಳ ಇಟ್ಕೊಂಡು ಸರ್ಕಾರ ಏನ್ ರಚನೆ ಮಾಡ್ತಾರೆ? ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಇದು ಹೆಲ್ಪ್ ಆಗತ್ತಾ ಹೇಗೆ? ಜೊತೆಗೆ ಎಷ್ಟು ಸೀಟ್ ಬರ್ಬೋದು ಸರ್ ಮೈತ್ರಿಗೆ? ಮೇಡಮ್ ಮೈತ್ರಿ ನೀವ್ ಏನೇ ಬಂದ್ರು
ಬಿಜೆಪಿ ನಂಬರ್ ಒನ್ನೇ ಬರೋದು ಇಲ್ಲಿ ಕರ್ನಾಟಕದಲ್ಲಿ. ಒಟ್ಟಿನಲ್ಲಿ ಇಲ್ಲಿ ಬಿಜೆಪಿ ಯಾರು ಕಂಟೆಸ್ಟ್ ಸ್ಟ್ರಾಂಗ್ ಕಂಟೆಸ್ಟ್ ಇದ್ದಾರೋ ಅವರಂತೂ 100% ಗೆದ್ದೇ ಹೇಳ್ತಾರೆ. ಮೈತ್ರಿ ಬಗ್ಗೆ ಕೆಲವರಿಗೆ ಅಸಮಾಧಾನ ಕೂಡ ಇದೆ ಸರ್, ಬಿಜೆಪಿ ಅವ್ರಿಗೂ ಕೂಡ ಅಸಮಾಧಾನ ಇದೆ, ಯಾಕೆ ಅವ್ರು ಮೈತ್ರಿ ಮಾಡ್ಕೊಂಡ್ರು ನಾವೇ ಗೆಲ್ತಿದ್ವಿ ಅಂತ. ಇವಾಗ ನೀವು ಹೇಳಿದ್ರೆ ಈಗ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಎಷ್ಟು ಗೆದ್ರು, ಕುಮಾರಸ್ವಾಮಿ ಅವರು ಹೇಳಿದ್ರು ನಾವು 100 ಅಲ್ಲಿ 105 ಇಲ್ಲ 110 ನಾವು ಬಂದೇ ಬರ್ತೀವಿ ಅಂದ್ರೆ ಎಷ್ಟು ಸೀಟ್ ಗೆದ್ರು? ಒಂದು 20-22 ಒಳಗಡೆ ಗೆದ್ದಿದ್ದಾರೆ ಅಷ್ಟೇ. ಅದಕ್ಕೆ ಅವ್ರಿಗೆ ಇವಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಲ್ಲ, ಅವ್ರಿಗೆ ಇನ್ನೇನು ಇದು ದಿಕ್ಕಿಲ್ಲ, ಅದಕ್ಕೆ ಅವರು ಮೈತ್ರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಗಾದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಏನಾದ್ರೂ ಸಿಪಿ ಯೋಗೇಶ್ವರ್ ಅವರಿಗೆ ಕೊಟ್ರೆ ಗೆಲುವು ಖಚಿತ ಅನ್ನೋದು ನಿಮ್ಮ ಮಾತು? ಮೇಡಮ್, ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅವರು, ಡಿ ಕೆ ಸುರೇಶ್ ಕುಮಾರ್ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಮೇಡಮ್, ಒಟ್ಟಲ್ಲಿ ನೆಕ್ಸ್ಟ್ ಫೈಟ್ ಗೆದ್ರೆ ಅವ್ರಿಗಾದ್ರೂ ಕೊಟ್ರೆ ನೆಕ್ಸ್ಟ್ ಫೈಟ್ ಇರಲ್ವಾ ಸರ್? ಈಸಿ ಗೆಲ್ತಾರೆ ಅವರು, ಡಿ ಕೆ ಸುರೇಶ್ ಈಸಿ ಗೆಲ್ತಾರೆ, ಸ್ವಲ್ಪ ಟಫ್ ಇರುತ್ತೆ. ಹೊಸ ಮುಖಗಳಿಗೆ ಯೋಗೇಶ್ವರ್ ಒಬ್ಬರೇ ಒಬ್ಬ ಕಾಂಪಿಟೇಟರ್ ಅಂತ ನೀವು ಹೇಳ್ತಿದ್ದೀರಾ? 100%ಗೆ 200% ಫಿಕ್ಸ್ ಇದು. ಯಾಕೆ ಅಂದ್ರೆ ಜನಗಳು ನೋಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ದಾರೆ, ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಅಂತ ಎಲ್ಲ ಜನಗಳು ನೋಡ್ತಿರ್ತಾರೆ. ಇವಾಗ ಜನಗಳಿಗೆ ಜನನೇ ಹೇಳ್ತಿದ್ದಾರೆ ಕಾಂಗ್ರೆಸ್ ಅವ್ರನ್ನ ಓಟ್ ಹಾಕ್ಬಿಟ್ಟು ನಾವೇನು ಮಾಡ್ತಾ ಇದೀವಿ, ಎಲ್ಲ ನಾ ತಿನ್ನೋ ಅನ್ನನೂ ಇದು ಕಿತ್ಕೊಂತ ಇದ್ದಾರೆ ಅಂತ. ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಂತಹ ಜನರಲ್ಲಿ ಅಸಮಾಧಾನ ಇದೆ. ಅಸಮಾಧಾನ ಇವಾಗ ನನ್ನ ಕೇಳೋದಕ್ಕೆ, ಇವಾಗ ನನ್ನನ್ನು ಹೇಗೆ ನೀವು ಕೇಳ್ತಿದ್ದೀರೋ, ಇವಾಗ ಜನಗಳನ್ನ ಅವ್ರನ್ನ ಸ್ಪಂದಿಸಿದಾಗ ಅವ್ರಿಗೆ ಹೇಳ್ತಾರೆ ಅದರ ಮಾತುಗಳನ್ನ, ಏನೇನು ಮಾತಾಡ್ತಾರೆ, ಏನೇನು ಅವರ ಮನಸ್ಸು ನೋವಿದೆ ಅವೆಲ್ಲ ಕೇಳಬೇಕಾಗುತ್ತೆ. ನೀವು ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, ಬಿಪಿ ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.